ಬೇಗನೆ ಬಂದು ಈ ಪಂದ್ಯವನ್ನು ಮೂವ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದೀವಿ ತಮ್ಮಲ್ಲಿ. ರೆಬೆಲ್ಸ್ ಮತ್ತು ಸ್ಕೈಲೈನ್ ನಡುವೆ ನಡೀತಿರುವಂತ ಇದೇನದ ಪಂದ್ಯ ಕೆ ಎಚ್ ಪಾಟೀಲ್ ಫುಟ್ಬಾಲ್ ಲೀಗ್ ಸೀಸನ್ ಟೂನ ರೆಬೆಲ್ಸ್ ಮತ್ತು ಸ್ಕೈಲೈನ್ ನಡುವೆ ಐದನೆಯ ಎರಡು ತಂಡದ ತಮ್ಮ ಲೀಗಿನ ಕೊನೆಯ ಪಂದ್ಯ ಆಗಿರುತ್ತೆ. ಪಂದ್ಯವನ್ನು ಮೂವ್ ಮಾಡಬೇಕಾಗಿ ಕೇಳ್ಕೊಳ್ತಾ ಇದ್ರೆ ಸಂಘಟಕರು ಕೆ ಎಚ್ ಪಾಟೀಲ್ ಫುಟ್ಬಾಲ್ ಸೀಸನ್ ಟೂನ ಲೀಗಿನ ರೆಬೆಲ್ಸ್ ಮತ್ತು ಸ್ಕೈಲೈನ್ ನಡುವೆ ನಡೀತಾ ಇರುವಂಥ ಕೊನೆಯ ಪಂದ್ಯ ಸಾಕ್ತಾ ಇದೆ. ಎರಡು ತಂಡದಲ್ಲಿ ಅತ್ಯುತ್ತಮ ತಂಡದ ಆಟಗಾರನ ಹೊಂದಿದಂಥ ಈ ಪಂದ್ಯ, ಎರಡು ತಂಡದ ಯುವ ಆಟಗಾರರಿಗೆ ಇದು ಕೂಡ ಒಳ್ಳೆಯ ಅವಕಾಶ. ಯಾವ ತಂಡ ಲೀಗಲ್ಲಿ ಕೊನೆಯ ಸ್ಪಾಟಿಗಾಗಿ ಮೂರು ತಂಡದ ಅವಕಾಶಗಳು, ಭಾರಿ ಪೈಪೋಟಿ ಆದಂಥ ಪಂದ್ಯ ರೆಬಲ್ಸ್ಗೆ, ಅದೇ ರೀತಿಯಾಗಿ ಸ್ಕೈಲೈನ್ ಕೂಡ. ಪಾಸಿಟಿವ್ ವೇಯಲ್ಲಿ ಯಾರು ಆಡ್ತಾರೆ ಹೇಳೋಕ್ಕಾಗಲ್ಲ. ಕೆ ಎಚ್ ಪಾಟೀಲ್ ಫುಟ್ಬಾಲ್ ಲೀಗನ್ನು ಯಾವುದೂ ಕೂಡ ಕಡಿಮೆ ತಿಳಿಯೋ ಆಗಿಲ್ಲ. ನಿನ್ನೆ ಫೈನಲ್ ಪಂದ್ಯ ಥರ ಸ್ಕೈಲೈನ್ ಮತ್ತು ರೆಬಲ್ಸ್ ಮತ್ತು ಕಿಕ್ಕರ್ಸ್ ನಡುವೆ ನಡೆದಂಥ ಒಂದು ಫೈನಲ್ ಥರನೇ ಇತ್ತು. ಕೊನೆಯದಾಗಿ ರೋಚಕ ಪಂದ್ಯ ಆಡೋದ್ರ ಮೂಲಕ ರೆಬಲ್ಸ್ ಅವರು ಆ ಹಂತದಲ್ಲಿ ಜಯದ ಸರ್ಮಾಲೆಯನ್ನು ತಮ್ಮ ಕರೊಳಗೆ ಹಾಕ್ಕೊಂಡು ಮುನ್ನಡೆಯನ್ನು ಪಡೆದುಕೊಂಡಿದ್ದರು. ಅದೇ ರೀತಿಯಾಗಿ ಇವತ್ತು ಮತ್ತೊಂದು ಸ್ಟ್ರಾಟಜಿಕ್ಕೊಂದಿಗೆ ಬರ್ತಾ ಇದ್ದಾರೆ. ಸೊ ಮತ್ತೊಂದು ಗುಡ್ ಪ್ಲೇ ಮಾಡೋ ಯತ್ನ. ಬೇಗನ ಪದ್ಯವನ್ನು ಆರಂಭಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ.
ಹನ್ನೊಂದರಿಂದ ಪಂದ್ಯವನ್ನು ಮೂವ್ ಮಾಡಿ ರೆಬಲ್ಸ್ ಕಡೆಯಿಂದ ಅತ್ಯುತ್ತಮವಾದಂತಹ ಶಾರ್ಟ್ ಔಟ್ ಆಫ್ ದ ಟಾರ್ಗೆಟ್ ಅಟ್ಯಾಕಿಂಗ್ ಮೋಡಲ್ಲಿ ಆಡ್ತಾ ಇದ್ದಾರೆ ರೆಬಲ್ಸ್ ತಂಡದ ಆಟಗಾರರು ಅಟ್ಯಾಕಿಂಗ್ ಮೋಡಲ್ಲಿ ಪ್ಲೇಯರ್ನ ಮೂವ್ ಮಾಡ್ತಾ ಇದ್ದಾರೆ ಒಳ್ಳೆ ಪಾಸ್ ಸೆಂಟ್ರಿಂದ ಫ್ರೀ ಆಗಿದೆ ಒಳ್ಳೆ ಕಟಿಂಗ್ ಮಾಡೋದನ್ನ ಒಳ್ಳೆ ಹೆಡಿಂಗ್ ಬರ್ತಾ ಇದೆ ನಿಖಿಲ್ ಕಡೆಯಿಂದ ಮತ್ತೆ ವಿಂಗಿಂದ ಮೂವ್ ಮಾಡೋದನ್ನ ಒಳ್ಳೆ ಟ್ಯಾಕಲ್ ಒಳ್ಳೆ ಪಾಸ್ 1-2 ಆಡೋದನ್ನ ಸೂಪರ್ ಕ್ಲಿಯರೆನ್ಸ್ ಬರ್ತಾ ಇದೆ ಸತೀಶ್ ಅವರಿಂದ ಔಟ್ ಬಾಲ್ ದೊರೀತಾ ಇದೆ ಒಳ್ಳೆ ಬ್ಲಾಕ್ ಬರ್ತಾ ಇದೆ ಸತೀಶ್ ಕಡೆಯಿಂದ ಎರಡು ತಂಡದ ಆಟಗಾರರಲ್ಲಿ ಜಿತಾ ಜಿತಿ ಪಂದ್ಯ ಸಾಕ್ತಾ ಇದೆ ಒಂದು ರಾಂಗ್ ಪಾಸ್ ಆಧರಿಸ್ ಕಡೆಯಿಂದ ಮತ್ತೆ ಟಚ್ ಆಡೋ ಯತ್ನ ಮತ್ತೆ ಟಚ್ ಆಡೋ ಯತ್ನ ಮತ್ತೆ ಫಿಂಗರ್ನ ಅಟ್ಯಾಕಿಂಗ್ ಮಾಡೋ ಯತ್ನ ನಿಖಿಲ್ ಕಡೆಯಿಂದ ಲಾಂಗ್ ರೇಂಜ್ ಶಾಟ್ ಔಟ್ ಆಫ್ ದ ಟಾರ್ಗೆಟ್ ಸೂಪರ್ ಪ್ಲೇ ಅಂತ ಹೇಳ್ಬೋದು ಮತ್ತೊಂದು ರಾಂಗ್ ಪಾಸ್ ಈ ಬಾರಿ ಆನಂದಿಂದ ರೈಟ್ ಆ್ಯಂಗಲಿಂದ ಮೂವ್ ಮಾಡ್ತಾರೆ ಒಳ್ಳೆ ಟ್ಯಾಕಲ್ ಬರ್ತಾ ಇದೆ ಆದರ್ಶಿಂದ ಗುಡ್ ಸ್ಲೈಡ್ ಅಂತಲೇ ಹೇಳ್ಬೋದು ಕಾರ್ನರ್ ದೊರೀತಾ ಇದೆ ಯಾವುದೇ ಪ್ಲೇಯರ್ ಇರದೇ ಇರೋ ಕಾರಣ ಒಂದು ಲಾಂಗ್ ರೇಂಜ್ ಪಾಸ್ ಆದರ್ಶ್ ಕಡೆಯಿಂದ ಮತ್ತೆ ಸೆಂಟರ್ ಮೂವ್ ಮಾಡೋದನ್ನ ಆದರ್ಶ್ ಆದರ್ಶ್ ಅಭಿ ಒಳ್ಳೆ ಟ್ಯಾಕಲ್ ನಿಖಿಲಿಂದ ಒಳ್ಳೆ ಪಾಸ್ ಮತ್ತೊಂದು ಸೆಟ್ ಪೀಸ್ ಮಾಡೋದನ್ನ ಒಳ್ಳೆ ಪಾಸ್ ಈ ಬಾರಿ ದೊರೀತಾ ಇದೆ ಅತ್ಯುತ್ತಮವಾದಂತಹ ಸೆಕೆಂಡ್ ಚಾನ್ಸ್ ಅಲ್ಲಿ ಇನ್ನೆಲ್ಲ ಅವರಿಂದ ಉತ್ತಮವಾದಂತಹ ಸೇವ್ ಬರ್ತಾ ಇದೆ ಒಂದು ಒಳ್ಳೆ ಅವಕಾಶ ಗುರು ಅವರಿಗೆ ಒಳ್ಳೆ ಚಾನ್ಸ್ ಅನ್ನ ಮಿಸ್ ಮಾಡಿಕೊಂಡ್ರು ಗುರು ಅವರು ಕಟ್ ಬ್ಯಾಕ್ ಮಾಡೋದನ್ನ ನಿಖಿಲಿಂದ ಒಳ್ಳೆ ಅತ್ಯುತ್ತಮವಾದಂತಹ ಟ್ಯಾಕಲ್ ಅಲ್ಲಿ ವಿನ್ ಆಗಿ ಮತ್ತೆ ಸೆಂಟರ್ ಇಂದ ಮೂವ್ ಮಾಡೋದನ್ನ ಒಳ್ಳೆ ಪಾಸ್ ಚೆನ್ನಾಗಿ ಕನೆಕ್ಟ್ ಆಗ್ಲಿಲ್ಲ ಗುರು ಅವ್ರಿಗೆ ಎರಡು ತಂಡದ ಆಟಗಾರರಿಂದ ಅಟ್ಯಾಕಿಂಗ್ ಮೂಡಲಿದ್ದಾರೆ ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಈ ಬಾರಿ ರಾಘವ್ರಿಗೆ ಅತ್ಯುತ್ತಮವಾದಂಥ ಅವಕಾಶ ದೊರೀತಾ ಇದೆ ಒಳ್ಳೆ ಕಟಿಂಗ್ ಒಳ್ಳೆ ಸೇವ್ ವಡ ಸೇವ್ ವಡ ಶೂಟ್ ರೆಬಲ್ಸ್ ತಂಡದಿಂದ ಅತ್ಯುತ್ತಮವಾದಂಥ ಅಟ್ಯಾಕಿಂಗ್ ಮೂಡಲ್ಲಿ ಪಂದ್ಯವನ್ನು ಮೂವ್ ಮಾಡ್ತಾ ಇದ್ದಾರೆ ಮತ್ತೆ ಪಂದ್ಯವನ್ನು ಮೂವ್ ಮಾಡೋ ಯತ್ನ ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಜಸ್ಟ್ ಚಿಪ್ ಆಯಿತು ಎಕ್ಸ್ಟ್ರಾ ಅರುಣ್ ಅವರಿಂದ ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಒಳ್ಳೆ ಹೆಡ್ಡಿಂಗ್ ಸೂಪರ್ ಕ್ಲಿಯರೆನ್ಸ್ ಒಳ್ಳೆ ಪಾಸ್ ಮಿಂಡಿಗೆ ಲಾಂಗ್ ರೇಂಜ್ ಶಾಟ್ ಅಷ್ಟು ಒಳ್ಳೆ ಸೇವ್ ಬರ್ತಾ ಇದೆ ಸೇವ್ ಅವರಿಂದ ಅತ್ಯುತ್ತಮವಾದಂತಹ ಲಾಂಗ್ ರೇಂಜ್ ಶಾಟ್ ಅಂತಾನೆ ಹೇಳ್ಬೋದು ಯಾವುದೇ ಅವಕಾಶವನ್ನು ನೀಡ್ತಾ ಇಲ್ಲ ಗೋಲ್ ಕೀಪರ್ ಕಡೆಯಿಂದ ಚಿಕ್ಕಲಿ ಮಾಡೋ ಯತ್ನ ಅಷ್ಟು ಒಳ್ಳೆ ಟ್ಯಾಕಲ್ ಬರ್ತಾ ಇದೆ ಡೈರೆಕ್ಟ್ ಶೂಟ್ ಮಾಡೋ ಯತ್ನ ಒಂದು ಲಾಂಗ್ ರೇಂಜ್ ಶಾಟ್ ಬರ್ತಾ ಇದೆ ಅತ್ಯುತ್ತಮವಾದಂತ ಆನಂದ್ ಅವರಿಂದ ಗೋಲ್ ಬರ್ತಾ ಇದೆ ಸೂಪರ್ ಪಾಸ್ ಅಂತ ಹೇಳ್ಬೋದು
ರೇಬಲ್ಸ್ ತಂಡದಿಂದ ಮೊದಲನೇ ಗೋಲನ್ನು ಗಳಿಸುವುದರ ಮೂಲಕ ಲೀಡನ್ನು ಪಡೆದುಕೊಳ್ತಾ ಇದ್ದಾರೆ. ರಾಂಗ್ ಪಾಸ್ ಗುರು ಅವರಿಂದ, ಮತ್ತೆ ಸೆಂಟರ್ ಇಂದ ಮೂವ್ ಮಾಡೈತನ. ಮತ್ತೊಂದು ರಾಂಗ್ ಪಾಸ್ ಅಭಿಯಿಂದ ಒಳ್ಳೆ ಅವಕಾಶ ಗುರು ಅವ್ರಿಗೆ ಶೂಟ್ ಮಾಡೋತನ ಔಟ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮತ್ತೊಂದು ಲಾಂಗ್ ರೇಂಜ್ ಗೋಲಿಗಾಗಿ ಪ್ರಯತ್ನ, ಗುಡ್ ಪಾಸ್ ಅಂತಾನೆ ಹೇಳ್ಬೋದು. ನಿಖಿಲ್ ಕಡೆಯಿಂದ ಸೆಟ್ ಪೀಸ್ ಮಾಡ್ತಾ ಇದ್ದಾರೆ, ಟಚಸ್ ಗಳನ್ನು ಕಂಡುಕೊಳ್ತಾ ಇದ್ದಾರೆ ರೆಬಲ್ಸ್ ಕಡೆಯಿಂದ. ಮತ್ತೊಂದು ಲಾಂಗ್ ರೇಂಜ್ ಪಾಸ್, ಒಳ್ಳೆ ಕಲೆಕ್ಷನ್. ಮತ್ತೊಂದು ಅವಕಾಶ, ಒಳ್ಳೆ ಟಚ್ ಪ್ಲೇ, ಒಳ್ಳೆ ಸೇವ್, ಒಳ್ಳೆ ಅವಕಾಶ ರಘುವರಿಗೆ, ಒಳ್ಳೆ ಪ್ರಯತ್ನ ಅಂತಾನೆ ಹೇಳ್ಬೋದು ರೆಬಲ್ಸ್ ಕಡೆಯಿಂದ. ಒಳ್ಳೆ ಪಾಸ್ ಬಾಡಿ ರಾಂಗ್ ಡೈರೆಕ್ಷನ್ ಅಲ್ಲಿ ಓಪನ್ ಮಾಡಿದ ಕಾರಣ. ಎರಡು ತಂಡದ ಆಟಗಾರರಿಂದ ಅಟ್ಯಾಕಿಂಗ್ ಮೂಡಲ್ಲಿ ಆಡ್ತಾ ಇದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಈ ಬಾರಿ ದೊರೀತಾ ಇದೆ ರಾಘುವರಿಗೆ, ಒಳ್ಳೆ ಅವಕಾಶ, ಅದ್ಭುತ ಚಾನ್ಸ್ ಗಳನ್ನ ಸೆಟ್ ಬಿಟ್ ಗಳನ್ನ ಮಾಡ್ತಾ ಇದ್ದಾರೆ ರೆಬಲ್ಸ್ ತಂಡದ ಆಟಗಾರರಿಂದ. ಒಳ್ಳೆ ಪಾಸ್, ಚೆನ್ನಾಗಿ ಕನೆಕ್ಟ್ ಆಗ್ತಾ ಇಲ್ಲ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಈ ಬಾರಿ ಕೂಡ ಆನಂದ್ ಕಡೆಯಿಂದ ರಾಂಗ್ ಟ್ಯಾಕಲ್, ಹ್ಯಾಂಡ್ ಪುಷ್ ಬರ್ತಾ ಇದೆ. ಮತ್ತೆ ರೈಟ್ ವಿಂಗ್ ಇಂದ ಮೂವ್ ಮಾಡೋದನ್ನ, ಒಳ್ಳೆ ಪಾಸ್, ಇಟ್ಸ್ ಅನ್ ಕಂಟ್ರೋಲ್ಡ್ ಅಂತ ಹೇಳ್ಬೋದು. ಒಳ್ಳೆ ಫೇಕ್ ಈ ಬಾರಿ ದರ್ಶನ್ ಇಂದ, ಒಂದು ಒಳ್ಳೆ ಓಪನ್ ಚಾನ್ಸ್, ಲಾಂಗ್ ರೇಂಜ್ ಶಾಟ್, ಅಷ್ಟು ಒಳ್ಳೆ ಮೂಮೆಂಟ್ ಅನ್ನ ನಲ್ಲ ಅವರಿಂದ ಪಡ್ಕೊಂಡಿದ್ದಾರೆ. ಭಾರಿ ಗೋಲ್ ಕೀಪಿಂಗ್ ಪ್ರದರ್ಶನ ಮಾಡ್ತಾ ಇದ್ದಾರೆ ಮಿಸ್ಟರ್ ನಲ್ಲ ಅವರು. ಒಳ್ಳೆ ಕಟಿಂಗ್ ಬರ್ತಾ ಇದೆ ರಾಘುವರಿಂದ, ಗುಡ್ ಡಿಫೆನ್ಸಿವ್ ಮೇಂಟೈನ್ ಮಾಡ್ತಾ ಇದ್ದಾರೆ ಗುರು ಅವರು. ಮತ್ತೊಂದು ಅವಕಾಶ, ಅದ್ಭುತವಾದಂತಹ ಪ್ಲೇ ಅಂತಾನೆ ಹೇಳ್ಬೋದು ರೆಬಲ್ಸ್ ಕಡೆಯಿಂದ. ಮತ್ತೊಂದು ಪಂದ್ಯವನ್ನು ಮೂವ್ ಮಾಡ್ತಾ ಇದ್ರೆ, ಮತ್ತೆ ರೈಟ್ ವಿಂಗ್ ಇಂದ ಆಪ್ಷನ್ ಗಳನ್ನ ಹುಡುಕುವ ಯತ್ನ. ಲಾಂಗ್ ರೇಂಜ್ ಬಾಲ್ ಶೋಭರಿಂದ ಔಟ್ ಆಫ್ ದ ಟಾರ್ಗೆಟ್, ಒಳಗಡೆ ರನ್ ಮಾಡುವ ಯತ್ನ, ಬಟ್ ಇಟ್ಸ್ ಪ್ಲೇ ಇನ್ ದ ವಿಂಗ್ ಅಂತಾನೆ ಹೇಳ್ತಾ ಇದ್ದಾರೆ. ಒಳ್ಳೆ ಫ್ಲಿಕ್ ಮಾಡೋದನ್ನ ಮಿಂಡಿ ಅವರಿಂದ, ಬಟ್ ಸಿಕ್ಸ್ ಆನ್ ಆಫ್ ದ ಟಾರ್ಗೆಟ್ ಅಂತಾನೆ ಹೇಳ್ಬೋದು. ಮತ್ತೆ ಕಟ್ನಿಂಗ್ ಮಾಡೋ ಯತ್ನ ರೆಬಲ್ಸ್ ಕಡೆಯಿಂದ, ಒಂದು ಸೊನ್ನೆಯಿಂದ ಮುನ್ನಡೆ ಪಡೆದುಕೊಂಡಿದೆ ರೆಬಲ್ಸ್ ತಂಡದ ಆಟಗಾರರು. ಮತ್ತೆ ಟಚ್ ಮಾಡಿ ಮೂವ್ ಮಾಡೋ ಯತ್ನ, ಮತ್ತೆ ತಮ್ಮ ಆಪ್ಷನ್ ಪ್ಲೇ, ಅತ್ಯುತ್ತಮವಾದಂತಹ ಗೋಲ್ ಕೀಪಿಂಗ್ ಪ್ರದರ್ಶನ, ಭಾರಿ ಅಲರ್ಟ್ ಅಲ್ಲಿದ್ದಾರೆ ನಲ್ಲ ಅವರು. ಸೂಪರ್ ಪ್ಲೇ ಅಂತಾನೆ ಹೇಳ್ಬೋದು. ಮತ್ತೊಂದು ಮೊಮೆಂಟ್ ಅನ್ನು ಪಡ್ಕೊಂಡಿರ್ತಾನ ಸೆಂಟರ್ ಇಂದ, ಒಳ್ಳೆ ಕಟಿಂಗ್ ಮಾಡೋದಿರ್ತಾನ, ಚೆನ್ನಾಗಿ ಆಪ್ಷನ್ ಬರಲಿಲ್ಲ ಅಭಿಯವರಿಂದ. ಮತ್ತೊಂದು ಅವಕಾಶ, ಅತ್ಯುತ್ತಮವಾದಂತಹ ಪಾಸ್ ಅಂತಾನೆ ಹೇಳ್ಬೋದು ರಾಘುವರಿಂದ. ಮತ್ತೆ ಮಿಡ್ ಇಂದ ದೊರೀತಾ ಇದೆ ಲಾಂಗ್ ರೇಂಜ್ ಔಟ್ ಆಫ್ ದ ಟಾರ್ಗೆಟ್, ಸೂಪರ್ ಶಾಟ್ ಅಂತಾನೆ ಹೇಳ್ಬೋದು ಭೂಮಿಯಿಂದ. ಉತ್ತಮವಾದಂತಹ ಟಚ್ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ನೇರವಾಗಿ ಗೋಲ್ ಕೀಪರ್ ಕೈಯಲ್ಲಿ ಹೋಗ್ತಾ ಇದೆ. ಯಾವುದೇ
ಅವಕಾಶವಿಲ್ಲ. ಮತ್ತೊಂದು ಹೆಡ್ಡಿಂಗ್ ಪ್ಲೇ ಬರ್ತಾ ಇದೆ. ಈ ಬಾರಿ ರಾಘವರಿಗೆ ಓಪನ್ ಚಾನ್ಸ್ ಕಟಿಂಗ್ ಮಾಡೋದನ್ನ. ಮತ್ತೊಂದು ಅತ್ಯುತ್ತಮವಾದಂತ ಗೋಲ್ ಬರ್ತಾ ಇದೆ ರಾಘವೇಂದ್ರ ಅವರಿಂದ. ಎರಡನೇ ಗೋಲ್ ಅನ್ನು ಕೂಡ ಕಳಿಸ್ತಾ ಇದ್ದಾರೆ ತಂಡಕ್ಕಾಗಿ. ಸೂಪರ್ ಕಟ್ ಪ್ಲೇ ಅಂತಾನೆ ಹೇಳ್ಬೋದು. ರೇಬಲ್ಸ್ ಕಡೆಯಿಂದ ಅತ್ಯುತ್ತಮವಾದಂತ ಪ್ಲೇ ಅನ್ನು ಕಂಡುಕೊಳ್ತಾ ಇದ್ದಾರೆ. ಉತ್ತಮವಾದಂತ ಪಾಸ್ ಇದು, ಡಿಸ್ಟರ್ಬ್ ಆದ್ರೆ ಅನ್ಸುತ್ತೆ ಶುಭ. ಮತ್ತೊಂದು ಲಾಂಗ್ ರೇಂಜ್ ಬಾಲ್ ಪಾಸ್, ಲಾಂಗ್ ಟ್ಯಾಕಲ್ ಸ್ಟ್ಯಾಂಪ್ ಟ್ಯಾಕಲ್ ಬರ್ತಾ ಇದೆ ಆನಂದ್ ಅವರಿಂದ. ಅತ್ಯುತ್ತಮವಾದಂತ ಸೆಟ್ ಪೀಸ್ಗಳನ್ನು ಕಂಡುಕೊಳ್ತಾ ಇದ್ದಾರೆ ರೇಬಲ್ಸ್ ಕಡೆಯಿಂದ. ಪೀಸ್ಗಳನ್ನು ಮಾಡ್ಕೊಳ್ತಾ ಇದ್ದಾರೆ, ಫಿನಿಷಲಿ ಸಕ್ಸಸ್ ಕಂಡುಕೊಳ್ತಾ ಇಲ್ಲ. ಸ್ಕೈಲೈನ್ ಕಡೆ ಮತ್ತೊಂದು ನಿಧಾನದ ಮತ್ತೊಂದು ಅತ್ಯುತ್ತಮವಾದಂತಹ ಲಾಂಗ್ ರೇಂಜ್ ಪಾಸ್, ಸೂಪರ್ ಕಂಟ್ರೋಲ್ ಡ್ರಾಗೋರಿಂದ. ಏರ್ ಬಾಲ್ ಅಲ್ಲಿ ಯಾವುದೇ ರಿಸ್ಕಿ ಪ್ಲೇ ಕಂಡುಕೊಳ್ತಾ ಇಲ್ಲ. ಒಳ್ಳೆ ಕಟಿಂಗ್ ಆದರ್ಶ್ ಅವರಿಂದ, ಸೂಪರ್ ಕಟಿಂಗ್ ಅಂತಾನೆ ಹೇಳ್ಬೋದು. ಸೆಟ್ ಪೀಸ್ ಮಾಡೋದನ್ನ ಮತ್ತೆ ಟಚಸ್ ಅಲ್ಲಿ ಮತ್ತೊಂದು ಕಟಿಂಗ್ ಅಷ್ಟೇ. ಒಳ್ಳೆ ಪಾಸ್, ಸೂಪರ್ ಪ್ಲಾಸ್ ಅಂತಾನೆ ಹೇಳ್ಬೋದು. ರಾಘವರಿಗೆ ಒಳ್ಳೆ ಡಿಸ್ಪ್ಲೇ ಬರ್ತಾ ಇದೆ. ಸೆಂಟ್ರಲ್ಲಿ ಯಾವುದೇ ಆಟಗಾರಿಲ್ಲ, ಸ್ಕೈಲೈನ್ ಕಡೆಯಿಂದ ಸೂಪರ್ ಪ್ಲೇ ಬರ್ತಾ ಇದೆ ಅರುಣಿಂದ. ಸಿಂಪಲ್ ಕಟಿಂಗ್ ಮಾಡೋ ಯತ್ನ ದರ್ಶನ್ ಅವರಿಂದ. ಲಾಂಗ್ ರೇಂಜ್ ಶಾಟ್ ಅಷ್ಟೇ, ಒಳ್ಳೆ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. ಗೋಲ್ ಕೀಪಿಂಗ್ ಇಂದ ಅತ್ಯುತ್ತಮವಾದಂತಹ ಪ್ರದರ್ಶನ ಬರ್ತಾ ಇದೆ ನಲ್ಲ ಅವರಿಂದ. ಯಾವುದೇ ಅವಕಾಶಗಳನ್ನ ನೀಡ್ತಾ ಇಲ್ಲ. ಇಟ್ಸ್ ಔಟ್ ಬಾಲ್ ಅಂತ ಬರ್ತಾ ಇದೆ. 2-0 ಮುನ್ನಡೆ ಪಡೆದುಕೊಳ್ತಾ ಇದೆ ರೇಬಲ್ಸ್ ತಂಡದಿಂದ. ಬರ್ತಾ ಇದ್ದಾರೆ 16 ವರ್ಷದ ಆಟಗಾರ ತನ್ವೀರ್ ಅವರು, ಡಿಸ್ಪ್ಲೇ ಮಾಡ್ತಾ ಇದ್ದಾರೆ ಒಳಗಡೆ ಈಗ ಜರ್ಸಿ ನಂಬರ್ 6 ಇಂದ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಒಳ್ಳೆ ಅವಕಾಶ ಆನಂದ್ ಅವ್ರಿಗೆ. ಮತ್ತೊಂದು ಇನ್ ಕಮ್ಯುನಿಕೇಶನ್, ಮತ್ತೊಂದು ಅವಕಾಶ ಆನಂದ್ ಅವ್ರಿಗೆ. ಈ ಬಾರಿ ದೊರೀತಾ ಇದೆ ಅಷ್ಟು ಒಳ್ಳೆ ಡಿಫೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ ಆದರ್ಶ ಅವರಿಂದ. ಸೂಪರ್ ಹೆಡಿಂಗ್ ಪ್ಲೇ ಬರ್ತಾ ಇದೆ ರಾಘವರಿಂದ, ಬಟ್ ಔಟ್ ಆಫ್ ದ ಟಾರ್ಗೆಟ್ ಅದು. ಮತ್ತೊಂದು ಸೆಂಟರ್ ಇಂದ ಡಿಸ್ಪ್ಲೇ ಮಾಡೋತಿನ ಸೂಪರ್ ಪಾಸ್. ಈ ಬಾರಿ ಶುಭ ಅವರಿಗೆ ಒಳಗಡೆ ಬರ್ತಾ ಇದ್ದಾರೆ. ಒಳ್ಳೆ ಕಟಿಂಗ್ ದರ್ಶನ್ ಅವರಿಗೆ, ರಾಂಗ್ ಪಾಸ್ಗಳು ದರ್ಶನ್ ಅವರಿಂದ ಕಂಡುಕೊಳ್ತಾ ಇದ್ದಾರೆ. ಪಂದ್ಯವನ್ನು ಮೂವ್ ಮಾಡ್ತಾ ಇದ್ದಾರೆ ಸೆಂಟ್ರಿಂದ.
ಅತ್ಯುತ್ತಮವಾದಂತಹ ಕಟ್ಟಿ ಬಾರಿ ಖಾಲಿ ಪೋಸ್ಟ್ ಅಲ್ಲಿ ಗೋಲ್ ಹೊಡೆದೇ ಇರೋದು ಶೇಬೂರ್ ಪಾಡ್ಲಾಕ್ ಅಂತ ಹೇಳ್ಬೋದು. ಒಳ್ಳೆ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ರೆ ಅತ್ಯುತ್ತಮವಾದಂತಹ ಮಿಂಡಿಯಿಂದ ಸೆನ್ಸೇಬಲ್ ಪ್ಲೇ ಬಂದಿತ್ತು. ಟಾರ್ಗೆಟ್ ಇಡಲು ವೈಫಲ್ಯ ಕಂಡುಕೊಳ್ತಾ ಇದ್ದಾರೆ. ಮೊದಲನೇ ಹಾಫ್ ಮುಕ್ತ ಆಗ್ತಾ ಇದೆ, 2-0 ಮುನ್ನಡೆ ಪಡೆದುಕೊಳ್ತಾ ಇದೆ ರೆಬಲ್ಸ್ ತಂಡದ ಆಟಗಾರರು. ಇವಾಗ ಸ್ಕ್ಯಾಲಿಯನ್ ಕಡೆಯಿಂದ ಮುಮ್ಮಡಿಯನ್ನ 2-0 ಹಿನ್ನಡೆ ಪಡೆದುಕೊಳ್ತಾ ಇದ್ದಾರೆ. ಕಾದು ನೋಡೋಣ ಯಾವ ಥರ ಬೂಸ್ಟನ್ನು ತೆಗೆದುಕೊಳ್ತಾರೆ ಅಂತ ಹೇಳ್ಬಿಟ್ಟು ಏನಾದರೂ ಕಮ್ ಬ್ಯಾಕ್ ಮಾಡೋ ಯತ್ನದಲ್ಲಿ ಯಶಸ್ವಿ ಆಗ್ತಾರ. ಕಾದು ನೋಡೋಣ. ಅತ್ಯುತ್ತಮವಾದಂಥ ಪ್ಲೇ, ಲಾಂಗ್ ರೇಂಜ್ ಶಾಟ್, ಒಳ್ಳೆ ಬ್ಲಾಕ್ ಬರ್ತಾ ಇದೆ ಆನಂದ್ ಅವರಿಂದ, ಸೂಪರ್ ಬ್ಲಾಕ್ ಅಂತಲೇ ಹೇಳ್ಬೋದು. ಹೆವಿ ಟಚ್ ಅಂತಲೇ ಹೇಳ್ಬೋದು ಅಭಿಷೇಕ್ ಬಳ್ಳಾರಿ ಅವರಿಂದ. ಅತ್ಯುತ್ತಮವಾದಂಥ ಟಚ್ ಅರುಣ್ ಅರುಣ್ ನಿಖಿಲ್ ನಿಖಿಲ್ ಟು ಆನಂದ್. ಮತ್ತೊಂದು ಅತ್ಯುತ್ತಮವಾದಂಥ ಸೆಂಟರ್ ಟಚ್ ಪ್ಲೇ. ಮತ್ತೆ ಸೆಂಟ್ರಿಂದ ಮೂವ್ ಮಾಡೋದನ್ನ ಮತ್ತೊಂದು ರಾಂಗ್ ಪಾಸ್ ಆದರ್ಶ್ ಅವರಿಂದ.
ಸಿಂಪಲ್ ಪ್ಲೇಲಿ ಎಕ್ಸಿಕ್ಯೂಟ್ ಮಾಡ್ತಾ ಇದ್ದಾರೆ. ರೆಬಲ್ಸ್ ಕಡೆಯಿಂದ ಯಾವುದೇ ರಿಸ್ಕಿ ಪ್ಲೇಗಳನ್ನು ಕಂಡುಕೊಳ್ತಾ ಇಲ್ಲ. ಮತ್ತೆ ಪಂದ್ಯವನ್ನು ಮೂವ್ ಮಾಡತ್ತನ. ಅದ್ಭುತವಾದಂತಹ ಡ್ರಿಬಲ್, ಯಾವುದೇ ಆಟಗಾರರ ಸಪೋರ್ಟಿಂಗ್ ಸ್ಟಾಫ್ ಬರಲಿಲ್ಲ. ಸ್ಕೈಲೈನ್ ಕಡೆಯಿಂದ ಅತ್ಯುತ್ತಮವಾದಂತಹ ಮೈನಸ್ ಅಂತಾನೆ ಹೇಳ್ಬೋದು ಶುಯೇಬ್ ಅವರಿಂದ. ಇಟ್ಸ್ ಔಟ್ ಬಾಲ್ ದೊರೀತಾ ಇದೆ. ಅತ್ಯುತ್ತಮವಾದಂತಹ ಪಾಸ್ ಮಾಡಿಸ್ ಮತ್ತೆ ರೈಟ್ ಇಂದ ಲೆಫ್ಟ್, ಲೆಫ್ಟ್ ಇಂದ ಸೆಂಟರ್ ಮೂವ್ ಮಾಡತ್ತೆ. ನಾನು ಅತ್ಯುತ್ತಮವಾದಂತಹ ಟರ್ನ್ ಒಳ್ಳೆ ಪಾಸ್ ಬಟ್ ಇಂದ ಜಸ್ಟ್ ಎಕ್ಸ್ಟ್ರಾ ಮೂವ್ ಆಯ್ತು ಫಾರ್ವರ್ಡ್ಗೆ. ಲೆಗ್ ಟು ಲೆಗ್ ಆಡಿದ್ರೆ ಒಂದೊಳ್ಳೆ ಅವಕಾಶ ಸ್ಕೈಲೈನ್ಗೆ. ಯಾವುದೇ ಹೆವಿ ಟ್ಯಾಕಲ್ಸ್ಗಳು ಬರ್ತಾ ಇಲ್ಲ ಸ್ಕೈಲೈನ್ ಕಡೆ. ಅತ್ಯುತ್ತಮವಾದಂತಹ ಅವಕಾಶ, ಮತ್ತೊಂದು ರಾಂಗ್ ಪಾಸ್ ಬರ್ತಾ ಇದೆ. ಕೆ ಎಚ್ ಪಾಟೀಲ್ ಫುಟ್ಬಾಲ್ ಸೀಸನ್ ಟೂನ ಪಂದ್ಯ ಆಟಗಳು ಜರುಗ್ತಾ ಇದೆ ಗದಗ ಜಿಲ್ಲೆಯಲ್ಲಿ. ನೆಚ್ಚಿನ ನಾಯಕರಾದಂತಹ ಕೃಷ್ಣಗೌಡ ಪಾಟೀಲ್ ಅವರು ಇಪ್ಪ ಪಂದ್ಯವನ್ನು ನೋಡಲು ಡಗೌಟ್ ಮೇಲೆ ಕೂತಿದ್ದಾರೆ. ಒಳ್ಳೆ ಅವಕಾಶ ದೊರೀತಾ ಇದೆ ಸೆಟ್ ಪೀಸ್ಗಾಗಿ. ಮತ್ತೆ ರಾಂಗ್ ಪಾಸ್, ರಾಂಗ್ ಫಿನಿಶ್ ಆಯಿತು ಸ್ಕೈಲೈನ್ ಕಡೆಯಿಂದ. ಮತ್ತೊಂದು ಲಾಂಗ್ ರೇಂಜ್ ಪಾಸ್ ಬರ್ತಾ ಇದೆ ಆನಂದ್ ಅವ್ರಿಗೆ. ಒಳ್ಳೆ ಅವಕಾಶ ಒಳ್ಳೆ ಅವಕಾಶ ಸೆಟ್ ಪೀಸ್ ಅಲ್ಲಿ. ಸೂಪರ್ ಪ್ಲೇ ಬರ್ತಾ ಇದೆ ಈ ಬಾರಿ ಅತ್ಯುತ್ತಮವಾದಂತಹ ಗೋಲ್ ಶೇಬರ್ ಕಡೆಯಿಂದ. ಸಿಂಪಲ್ ಟಚಸ್ ಆಡಿದ್ರ ಮೂಲಕ ಒಳ್ಳೆ ಪ್ಲೇ ಅನ್ನ ಕಂಡುಕೊಂಡ್ರು.
ಮಾಡಂತ ಹೆಡಿಂಗ್ ಬರ್ತಾ ಇದೆ. ರಾಂಗ್ ಪಾಸ್ ಮತ್ತೆ ಅಭಿಷೇಕ್ ಅವ್ರ ಕಡೆಯಿಂದ, ನಿಮ್ಮರೂರಿಂದ ಸರಿಯಾದಂತಹ ಪಾಸ್ಗಳನ್ನು ಕಂಡುಕೊಳ್ತಾ ಇಲ್ಲ. ಮತ್ತೊಂದು ರಾಂಗ್ ಪಾಸ್, ಒಳ್ಳೆ ಕಲೆಕ್ಷನ್ ಬರ್ತಾ ಇದೆ. ಮತ್ತೊಂದು ಒಳ್ಳೆ ಸೆಟ್ ಪೀಸ್ ಪಾಸ್ಗಳು ರಾಘೋರಿಂದ ಬರ್ತಾ ಇದೆ. ಬಾರಿ ನಿಂಗಿಲ್ಲವರು ಮೂವ್ ಮಾಡ್ತಾ ಇದ್ದಾರೆ. ಸೆಂಟ್ರಲ್ಲಿ ಓಪನ್ ಚಾನ್ಸ್, ಒಳ್ಳೆ ಕಲೆಕ್ಷನ್, ಒಳ್ಳೆ ಪಾಸ್ ಬರ್ತಾ ಇದೆ. ಈ ಬಾರಿ ಮತ್ತೊಂದು ಅವಕಾಶ ದೊರೀತಾ ಇದೆ. ಹ್ಯಾಂಡ್ ಬಾಲ್ ದೊರೀತಾ ಇದೆ. ಲಾಂಗ್ ರೇಂಜ್ ಶಾಟ್, ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಅರುಣವರಿಂದ ಯಾವುದೇ ಅವಕಾಶಗಳನ್ನು ನೀಡ್ತಾ ಇಲ್ಲ ಸ್ಕೈಲೈನ್ ತಂಡಕ್ಕೆ. ಒಳ್ಳೆ ಬ್ಲಾಕ್ ಬರ್ತಾ ಇದೆ ನಿಖಿಲ್ ಕಡೆಯಿಂದ. ಮತ್ತೊಂದು ಅವಕಾಶ ಸೆಂಟರ್ ಅಲ್ಲಿ, ಒಳ್ಳೆ ಪ್ಲೇ. ಮತ್ತೊಂದು ಲಾಂಗ್ ರೇಂಜ್ ಶಾಟ್, ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಸತೀಶ್ ಕಡೆಯಿಂದ ಕಂಟಿನ್ಯೂ ಆಗಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಸ್ಕೈಲೈನ್ ಕಡೆಯಿಂದ. ಎಕ್ಸಿಕ್ಯೂಟ್ ಅಲ್ಲಿ ಚೇಂಜಸ್ ಆಗ್ತಾ ಇದೆ. ಒಂದು ಲಾಂಗ್ ರೇಂಜ್ ಗೋಲ್, ಒಳ್ಳೆ ಸೇವ್ ನಲ್ಲ ಅವರಿಂದ. ಒಳ್ಳೆ ಗೋಲ್ ಕೀಪಿಂಗ್ ಪ್ರದರ್ಶನ. ಒಳ್ಳೆ ಟ್ಯಾಕಲ್, ಇಟ್ಸ್ ಎ ರಾಂಗ್ ಪಾಸ್. ಮಿಂಡಿ ಅವರು ಬಿಹೈಂಡ್ ದ ಪ್ಲೇ ಅಲ್ಲಿ ಸ್ಕ್ರೀನ್ ಅನ್ನ ಮಾಡ್ತಾ ಇದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಒಳ್ಳೆ ಕಂಟ್ರೋಲ್ಡ್, ಒಳ್ಳೆ ಫೇಕ್ ರಾಘೋರಿಂದ. ಮತ್ತೊಂದು ಅತ್ಯುತ್ತಮವಾದಂತ ಪಾಸ್, ಈ ಬಾರಿ ಅತ್ಯುತ್ತಮವಾದಂತಹ ಗೋಲ್ ಅನ್ನು ಹೊಡಿತಾ ಇದ್ದಾರೆ ತನ್ವೀರ್ ಅವರು. ತನ್ವೀರ್ ಅವರು ಶೈನ್ ಆಗ್ತಾ ಇರೋದು. ಅದಕ್ಕೆ ಹೆಚ್ಚು ಫುಟ್ಬಾಲ್ ಲೀಗಿನ ಅತ್ಯಂತ ಚಿಕ್ಕ ವಯಸ್ಸಿನ ಗೋಲ್ ಅಲ್ಲಿ ತಮ್ಮ ಹೆಸರನ್ನು ಬರೆದುಕೊಳ್ತಾ ಇದ್ದಾರೆ ತನ್ವೀರ್ ಅವರು. ಒಳ್ಳೆ ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಗುಡ್ ಸೆಟ್ ಪ್ಲೀಸ್ ರಘು ಆನಂದ್. ಫಿನಿಶ್ ಅಲ್ಲಿ ತನ್ವೀರ್ ಅವರು ಕೈ ಹಿಡಿದಿದ್ದು ತುಂಬಾ ಅದ್ಭುತವಾದಂತಹ ಪ್ಲೇ ಅಂತ ಹೇಳ್ಬೋದು. ಅತ್ಯುತ್ತಮ ಪಾಸ್, ಒಳ್ಳೆ ಗೋಲ್, ಮತ್ತೆ ಕಂಬ್ಯಾಕ್ ಆಗ್ತಾ ಇದ್ದಾರೆ ಸ್ಕೈಲೈನ್ ಅವರು. ಅತ್ಯುತ್ತಮವಾದಂತಹ ಪ್ಲೇಗಳನ್ನ ಕಂಡುಕೊಳ್ತಾ ಇದ್ದಾರೆ ಎರಡು ತಂಡದ ಆಟಗಾರರಿಂದ. ಒಳ್ಳೆ ಸೆಟ್ ಪೀಸ್ ಶೋಯೆಬ್ ಅವರಿಂದ ಫಿನಿಶ್ ಅಲ್ಲಿ ಯಶಸ್ವಿ ಆಗ್ತಾ ಇದ್ದಾರೆ ಓಮಿ ಅವರು. ಗುಡ್ ಡಿಫೆನ್ಸ್ ಅನ್ನ ಮೇಂಟೈನ್ ಮಾಡ್ತಾ ಇದ್ದಾರೆ. 3-2 ರೋಚಕ ಪಂದ್ಯ ಸಾಗ್ತಾ ಇದೆ. ಮತ್ತೊಂದು ಅತ್ಯುತ್ತಮವಾದಂತಹ ಕಟಿಂಗ್ ರಾಘೋರಿಂದ ಬರ್ತಾ ಇದೆ. ಅಷ್ಟೇ ಒಳ್ಳೆ ಶೂಟ್, ಒಳ್ಳೆ ಬ್ಲಾಕ್ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಒಳ್ಳೆ ಬ್ಲಾಕ್, ಅತ್ಯುತ್ತಮವಾದಂತಹ ಅವಕಾಶ ಶೋಭಿಗೆ. ಒಳ್ಳೆ ಕಂಟ್ರೋಲ್ಡ್
ಸೆಂಟರ್ ಪ್ಲೇ ಮಾಡ್ತಾ ಇದ್ರೆ ಅತ್ಯುತ್ತಮ ಪಾಸ್, ಒಳ್ಳೆ ಸ್ಲೈಡ್ ಬರ್ತಾ ಇದೆ ಅರುಣ್ ಅವರಿಂದ. ಒಳ್ಳೆ ಚೀಪ್ ಹೆಡ್ ಹಾಕೋದ್ರಲ್ಲಿ ಕಾಲ್ ಆಗ್ತಾ ಇದ್ರೆ ಆದರ್ಶ್ ಅವರಿಂದ ರಾಂಗ್ ಡಿಸ್ಪ್ಲೇ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಅಷ್ಟೇ ಒಳ್ಳೆ ಹೆಡಿಂಗ್ ಕ್ಲಿಯರೆನ್ಸ್ ಬರ್ತಾ ಇದೆ ಈ ಬಾರಿ. ಒಳ್ಳೆ ಡಿಫೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇದ್ದಾರೆ. ಆನ್ ಟಾರ್ಗೆಟ್ ಅಲ್ಲಿ ಹೊಡೆಯುತ್ತೆ ಆನಂದ್ ಅವರಿಂದ. ಒಳ್ಳೆ ಹೆಡಿಂಗ್ ರಾಘವರಿಂದ ಅತ್ಯುತ್ತಮವಾದಂತಹ ಡಿಸ್ಪ್ಲೇ ಅನ್ನು ಬರ್ತಾ ಇದೆ. ಈ ಬಾರಿ ಕೂಡ ಗೋಲ್ ಅನ್ನು ಗಳಿಸ್ಕೊಳ್ತಾ ಇದ್ದಾರೆ ರಾಘವರು. ಲಕ್ಕಿ ಲೆಗ್ ಆಗ್ತಾ ಇದೆ ರಾಘವರಿಂದ. ಅತ್ಯುತ್ತಮವಾದಂತಹ ನಾಲ್ಕನೇ ಗೋಲ್ ಅನ್ನು ಕೂಡ ಗಳಿಸ್ಕೊಳ್ತಾ ಇದ್ದಾರೆ ರೆಬಲ್ಸ್ ಕಡೆ. ಅತ್ಯುತ್ತಮವಾದಂತಹ ಆಟದ ಪ್ರದರ್ಶನ. ಮತ್ತೊಂದು ಅತ್ಯುತ್ತಮವಾದಂತಹ ಟಚ್ ಆಡೋತನ. ಒಳ್ಳೆ ಸೇವ್ ಬರ್ತಾ ಇದೆ ಏನಲ್ಲ ಅವರಿಂದ. ಯಾವುದೇ ರಿಸ್ಕಿ ಪ್ಲೇಗಳನ್ನ ಕಂಡುಕೊಳ್ತಾ ಇಲ್ಲ. ಅತ್ಯುತ್ತಮವಾದಂತಹ ಹೆಡ್ ಬರ್ತಾ ಇದೆ. ಕೆಎಚ್ ಬಾಡಿ ಫುಟ್ಬಾಲ್ ಸೀಸನ್ ಜೂನ ರೂವಾರಿಗಳು ಅವರು ಅದಂತ ನಮ್ಮನೆ ಮನೆ ಚಿನ್ನ ಕೃಷ್ಣಗೌಡ ಅವರು ಈ ಪಂದ್ಯವನ್ನು ನೋಡ್ತಾ ಇದ್ದಾರೆ ಭಾರಿ ಕುತೂಹಲದಿಂದ. ಒಳ್ಳೆ ಕಟ್ಟಿಂಗ್ ಬಟ್ ಇರ್ಸ್ ನೋ ಮ್ಯಾನ್. ಮತ್ತೊಂದು ಅವಕಾಶ ಈ ಬಾರಿ ಮಿಂಡಿ ಅವರಿಗೆ ಔಟ್ ಆಫ್ ದ ಟಾರ್ಗೆಟ್ ಅಲ್ಲಿ ಹೊಡಿತಾ ಇದ್ದಾರೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಸೂಪರ್ ಹೆಡಿಂಗ್ ಅಂತಾನೆ ಹೇಳ್ಬೋದು. ಬೇಕಂದ ಅವಸರದ ಪಾಸ್ ಅಂತ ಹೇಳ್ಬೋದು. ಒಳ್ಳೆ ಕಟಿಂಗ್ ಮಾಡೋತನ ತನ್ವೀರ್ರಿಂದ. ಒಳ್ಳೆ ಪಾಸ್ ರಾಘವರಿಗೆ, ಒಳ್ಳೆ ಸೈಡ್ ಪ್ಲೇ ಮೂವ್ ಮಾಡೋತನ ಇನ್ನೂ ಮುಗ್ದಿಲ್ಲ. ಮತ್ತೊಂದು ಸೆಟ್ ಪೀಸ್ಗಳನ್ನು ಕಂಡುಕೊಳ್ತಾ ಇದ್ದಾರೆ. ಮತ್ತೊಂದು ರಾಂಗ್ ಪಾಸ್ ಈ ಬಾರಿ ದೊರೀತಾ ಇದೆ. ಚೀಪ್ ಮಾಡೋದನ್ನ ಔಟ್ ಆಫ್ ದ ಟಾರ್ಗೆಟ್ ದರ್ಶನ್ ಅವರಿಂದ ಬರ್ತಾ ಇದೆ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಒಳ್ಳೆ ಕಂಟ್ರೋಲ್ಡ್ ಅಂತ ಹೇಳ್ಬೋದು. ರಾಂಗ್ ಪಾಸ್, ಒಳ್ಳೆ ಕಮ್ ಬ್ಯಾಕ್ ಅಂತ ಹೇಳ್ಬೋದು ನಿಖಿಲ್ ಅವರಿಂದ. ಮತ್ತೊಂದು ಅವಕಾಶ ರಾಘವರಿಗೆ, ಐದನೇ ಗೋಲ್ ಅನ್ನು ಕೂಡ ಗಳಿಸ್ಕೊಳ್ತಾ ಇದ್ದಾರೆ. ಐದು ಗೋಲುಗಳನ್ನು ಗಳಿಸ್ಕೊಳ್ತಾ ಇದ್ದಾರೆ, ಭಾರಿ ಡಿಸ್ಪ್ಲೇಲಿ ಕಂಡುಕೊಳ್ತಾ ಇದ್ದಾರೆ ರೆಬಲ್ಸ್ ತಂಡದ ಆಟಗಾರರು. ಒಂದು ಟಚ್ ಬ್ಯಾಕ್ ಮಾಡೋತನ, ಸೂಪರ್ ಟಚ್. ಮತ್ತೊಂದು ಸೆಟ್ ಪೀಸ್ಗಳು ಮಾಡ್ಕೊಳ್ಳೋ ಅವಕಾಶ. ಮತ್ತೆ ದರ್ಶನ್ ಅವರಿಂದ ರಾಂಗ್ ಡಿಸ್ಪ್ಲೇ. ಮತ್ತೊಂದು ಲಾಂಗ್ ರೇಂಜ್ ಬಾಲ್, ಅಷ್ಟೇ ಒಳ್ಳೆ ಹೆಡಿಂಗ್ ಬರ್ತಾ ಇದೆ. ಪಂದ್ಯ ಮುಗಿತಾ ಇದೆ ರೇಬಲ್ಸ್ನವರು. ಐದು ಗೋ 5-2 3 ಗೋಲ್ಗಳ ಲೀಡ್ಗಳನ್ನು ಪಡೆದುಕೊಳ್ಳೋದ್ರ ಮೂಲಕ ಪಂದ್ಯವನ್ನು ಗೆಲ್ತಾ ಇದ್ದಾರೆ.